सरकार अवधि साकु जनपर कार्य आम नमगे आ कार्य कांग्रेस अभ्यर्थी चंदनराज हट्टिहोळि श्रीरक्षे केपिसिसि कार्याध्यक्ष सतीश जारकिहोळि हेळिदरु। अरभावी मतक्षेत्र मेड़वंकी तपस्वी ग्राम बुधवार कांग्रेस अभ्यर्थी पर मने मने तेरि मतयाचने नडेसि मातनाडिदरु। ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಸ್ತೆ ಕೆರೆ ತುಂಬಿಸುವ ಕಾರ್ಯ ಕೃಷಿ ಹೊಂಡ ಶಾಲೆ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಮಾಡಲಾಗಿದೆ। ಅದೇ ರೀತಿ ಮನಮೋಹನ್ ಸಿಂಗ್ ಕಾಲಾವಧಿ ಕೂಡ ಕೇಂದ್ರ ಸರ್ಕಾರದಿಂದ ಅನೇಕ ಕೆಲಸಗಳನ್ನು ಮಾಡಿದೆ। ಅವುಗಳೇ ನಮಗೆ ಶ್ರೀರಕ್ಷೆ ಎಂದಿದ್ದಾರೆ। ಡಿಸೆಂಬರ್ 10ರಂದು ಜರುಗುವ ವಿಧಾನ ಪರಿಷತ್ ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಮೂಲಕ ಆಯ್ಕೆಯಾಗುವ ಚುನಾವಣೆ। ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರರಾಜ ಹಟ್ಟಿಹೊಳಿ ಪರವಾಗಿ ಮತ ನೀಡಿ ಎಂದು ವಿನಂತಿ ಮಾಡಿಕೊಳ್ಳಲು ಬಂದಿದ್ದೀನಿ ಎಂದರು। ಬೆಳಗಾವಿ ಜಿಲ್ಲೆ ದೊಡ್ಡದಾಗಿರುವುದರಿಂದ ಚಂದ್ರರಾಜ ಹಟ್ಟಿಹೊಳಿ ಅವರು ಎಲ್ಲ ಕಡೆ ತೆರಳಲು ಆಗುವುದಿಲ್ಲ। ಆದ ಕಾರಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಗೆ ಮತ ಕೇಳಲು ಬರುತ್ತಿದ್ದಾರೆ। ಬೆಳಗಾವಿಯಿಂದ ಇಬ್ಬರು ಆಯ್ಕೆ ಆಗಲಿದ್ದಾರೆ। ಆದ್ದರಿಂದ ಕಾಂಗ್ರೆಸ್‌ಗೂ ಮತ ನೀಡಲು ಅವಕಾಶ ಇದೆ। ತಮ್ಮ ಅಭ್ಯರ್ಥಿಗೆ ಒಂದು ಮತ ನೀಡಿ ಎಂದು ಹೇಳಿದರು। ಬ್ಲಾಕ್ ಅಧ್ಯಕ್ಷರು ಸುಮಾರು ಜನ ನಾಯಕರು ಕೂಡ ಇವತ್ತು ನಿಮ್ಮನ್ನ ಭೇಟಿಯಾಗಬೇಕು, ನಮ್ಮ ಪಕ್ಷದ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ವಿನಂತಿ ಮಾಡ್ಕೊಳ್ಳಿಕ್ಕೆ ಸುಮಾರು 4 ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ವಿನಂತಿ ಮಾಡ್ಕೊಳ್ಳಕ್ಕೆ ಬಂದಿದ್ದೆ। ಕಾರಣ ಬೆಳಗಾವಿ ಜಿಲ್ಲೆಯಿಂದ ಇಬ್ಬರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ, ಇಬ್ಬರನ್ನ ನಿಮಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ। ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾವು ಒಬ್ಬರೇ ಇದ್ದೀವಿ, ನಮಗೂ ಕೂಡ ಒಂದು ಮತಗಳನ್ನು ಹಾಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ, ನಮಗೂ ಕೂಡ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ। ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡಿದೀವಿ, ಅದು ಕೂಡ ನಮಗೆ ಹೆಮ್ಮೆ ಇದೆ। ಒಂದು ಕಡೆ ಅವರ ಅವಧಿಯಲ್ಲಿ ಬಹಳಷ್ಟು ರಸ್ತೆಗಳಿರ್ಬೋದು, ಕೆರೆ ತುಂಬ ಯೋಜನೆ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಶಾಲಾ ಹೊಸ ಶಾಲೆಗೆ ಅಭಿವೃದ್ಧಿ ಇರ್ಬೋದು, ಸುಮಾರು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಕಾಲದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ। ಹಿಂದೆ UPA ಸರ್ಕಾರದಿಂದ ಕೂಡ ಕೇಂದ್ರದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ। ಹಿಂದೆ ಇದ್ದಾಗ ಗ್ಯಾಸ್ ಸಿಲಿಂಡರ್ 360ರಿಂದ 400ಗೆ ಈಗ 1000 ಆಗಲಿ, ಕಾರಣ ಅಂದರೆ ಅವಾಗ ಕೂಡ ಇಷ್ಟೇ ಇದೆ, ಸಬ್ಸಿಡಿ ಕೊಡ್ತಿರೋದು ಸರ್ಕಾರ, ಹೆಂಗೆ ಗೊಬ್ಬರಕ್ಕೆ ಸಬ್ಸಿಡಿ ಕೊಡೋದು ಸರ್ಕಾರ, ಈಗೂ ಕೂಡ ಗೊಬ್ಬರ ರೇಟ್ ಜಾಸ್ತಿ ಮಾಡಲಿಕ್ಕೆ ಕಾರಣ ಅಂದರೆ ಈಗೂ ಸಬ್ಸಿಡಿ ತೆಗೆದ ಹೆಚ್ಚಾಗಿದೆ। ಮನಮೋಹನ್ ಸಿಂಗ್ ಸರ್ಕಾರ ಹಿಂದಿನ ಯಾವುದೇ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಕೂಡ ಅದಕ್ಕೆ ಹೆಚ್ಚಿದ್ರೆ ಅದಕ್ಕೂ ಸ್ವಲ್ಪ ಸಬ್ಸಿಡಿ ಕೊಡೋದ್ರಿಂದ ಬೆಲೆಯನ್ನು ನಿಯಂತ್ರಣ ಮಾಡ್ತದೆ। ಹೀಗಾಗಂತ ಭಾಳಷ್ಟು ನಮ್ಮ ಸಾಧನೆಗಳಿದೆ, ರಸ್ತೆಗಳಿದೆ, ನೀರಾವರಿ ವ್ಯವಸ್ಥೆಗಳಿದೆ, ಸಾಕಷ್ಟು ಮೌಲ್ಯ ಮಾಡಿದೆ। ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕೂಡ ತಾವು ಮತಗಳನ್ನು ಕೊಡಬೇಕು, ಸಿದ್ದರಾಮಯ್ಯ ಅವರು ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿರುವಂಥ ಕಾರ್ಯವಿಧಿಯನ್ನು ಕೂಡ ಇವತ್ತು ನಮ್ಮ ಅಭ್ಯರ್ಥಿಗೆ ಚಂದ್ರರಾಜ ಹಟ್ಟಿಹೊಳಿಗೆ ಶ್ರೀರಕ್ಷೆ ಆಗಬೇಕು। ನಾವು ಕಳೆದ 20-22 ವರ್ಷ ಸಾಕಷ್ಟು ವ್ಯಕ್ತಿಗಳಾಗಿರ್ಬೋದು, ನಮ್ಮ ಸರ್ಕಾರ ಇದ್ದಾಗ ಈ ಭಾಗದಲ್ಲಿ ಅಭಿವೃದ್ಧಿ ಇರ್ಬೋದು, ಮತ್ತು ನಿರಂತರವಾಗಿ ನದಿಗೆ ನೀರು ಬಿಡುವಂಥ ಯೋಜನೆ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿದೆ। 25 ವರ್ಷಗಳ ಹಿಂದೆ ವೇಸ್ಟಾಗಿ ನೀರು ಹೋಗ್ತಿತ್ತು ಒಳಗೆ, ಭಾಳ ನದಿ ಬಂದಾಗ ಮಾಡ್ಕೊಂಡು ಬಂದಾಗ ಅದನ್ನು ನಾವು ಕಾಲುವೆಗೆ ಡೈವರ್ಟ್ ಮಾಡೋದ್ರಿಂದ ಇವತ್ತು ಬರೀ ಮಳೆಗಾಲದಲ್ಲೇ ನದಿಯಿಂದ ಅದು ನೀರಾವರಿ ಆಗ್ತದೆ। ಮುಂಚೆ ಡ್ಯಾಮ್ ತುಂಬುವವರಿಗೆ ಕಾಯ್ತಾ ಕುಡಿದ್ರು, ಅದು ತುಂಬಿದಾಗ ಬಿಡ್ತಾರೆ ಅವರು, ಕಾನೂನು ಹಂಗೆ ಇದೆ, ತುಂಬುವವರಿಗೆ ಬಿಡ್ಲಿಕ್ಕೆ ಆಗೋಲ್ಲ, ಅದು ತುಂಬಲಿಕ್ಕೆ 2-3 ತಿಂಗಳು ಲೇಟ್ ಆಗುತ್ತೆ। ಹೀಗಾಗಿ ನಾವು ಹೋರಾಟ ಮಾಡಿ ಅದನ್ನು ಡೈವರ್ಟ್ ಮಾಡಿ ಮತ್ತು ಈಗ 20 ತಿಂಗಳು ನೀರು ಬಿಟ್ಟು 10 ತಿಂಗಳು ನಾವು ಕಾಯೋದ್ರಿಂದ ಬಹುಶಃ ಬರಗಾಲ ಅನ್ನೋದು ನಮ್ಮ ತಾಲೂಕಿನಲ್ಲಿ ದೂರ ಆಗಿದೆ 5-6 ವರ್ಷದಿಂದ। ಸಾಕಷ್ಟು ನಮ್ಮದು ವೈಯಕ್ತಿಕವಾಗಿ ಈ ಭಾಗದ ರೈತರಿಗಿರ್ಬೋದು, ಜನಸಾಮಾನ್ಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಸಾಕಷ್ಟು ನಾವು ಕೂಡ ನಿಮಗೆ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದು। ಆ ಹಿನ್ನೆಲೆಯಲ್ಲಿ ಕೂಡ ತಾವು ನಮ್ಮ ಚಂದ್ರರಾಜ ಹಟ್ಟಿಹೊಳಿಯವರಿಗೆ ಮತಗಳನ್ನು ಕೊಡೋಕು ಬಂದು ನಿಮಗೆ 2 ಕೊಡಲಿಕ್ಕೆ ಅವಕಾಶ ಇದೆ। ಆ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬರೇ ಬೇಕಿದ್ದಾರೆ, ಅವ್ರು ತಾವು ಒಂದು ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ತಾವು ಗೆಲ್ಲಿಸ್ಬೇಕಂತೇಳಿ ನಮ್ಮ ಮಾತು ನಮಸ್ಕಾರ।